ನಾನು ಕೃಷ್ಣ ಬೈರೇಗೌಡರನ್ನೇ ನೀವು ಮಾತಾಡಪ್ಪ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಮೇಲಕ್ಕೆ ಅಂತ ಹೇಳಿದ್ದೆ. ಅವರು ದೀರ್ಘವಾಗಿ ಮಾತಾಡಿದ್ದಾರೆ. ನೀವು ನಿಮ್ಮ ಸಕ್ಸಸರ್ ಅನ್ನೆಲ್ಲ ತಯಾರು ಮಾಡ್ತಾ ಇದ್ದೀರಿ ಹೀಗೆ. ಯಾಕೆ ಅವ್ರಿಗೆ ಹೇಳಿದ್ದೆ ಅಂತಂದ್ರೆ, ಒಂದು ಜಿ ಎಸ್ ಟಿ ಕೌನ್ಸಿಲ್ಗೆ ಅವ್ರನ್ನೇ ಕಳಿಸ್ತಿದ್ದೆ, ನಂಬರ್ ಒನ್. ನಂಬರ್ ಟೂ, ಈಗ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿದ್ದಾರೆ, ಅದರಿಂದ ನಿಮಗೆ ಮಾಹಿತಿನೂ ಕೂಡ ಇದೆ. ನೀವು ಮಾತಾಡಿ ಅಂತ ಅವರಿಗೆ ಹೇಳಿದ್ದೆ, ನೀನೇ ಮೇನ್ ಸ್ಪೀಕರ್ ಅಪ್ಪ ಅಂತ ಹೇಳಿದ್ದೆ. ಹಾಗಾಗಿ ನಾನು ಮಾತಾಡಕ್ಕೆ ಹೋಗಲ್ಲ. ಈ ಕೃಷ್ಣ ಬೈರೇಗೌಡರು ಹೇಳಿರ್ತಕ್ಕಂಥದ್ದು ಎಲ್ಲನೂ ಎಂಡಾರ್ಸ್ ಮಾಡ್ತಾ ಬಟ್ ಒಂದೆರಡು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೆ ನಾನು. ಈಗ ನಾವು ಇವರು ಇಟ್ಟಿದ್ದಾರೆ ಈಗ 1300 ಚಿಲ್ಲರೆ ಕೋಟಿ ಎಷ್ಟೋ ರೂಪಾಯಿನ ಪ್ರವಾಹ ಪರಿಹಾರಕ್ಕೆ ಅಂತ ಇಟ್ಟಿದ್ದಾರೆ. ಪ್ರವಾಹ ಬಂದಿದೆ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗಿರ್ತಕ್ಕಂಥದ್ದಕ್ಕೆ ಅದು 1300 ಚಿಲ್ಲರೆ ಕೋಟಿ ಸಪ್ಲಿಮೆಂಟರಿ ಎಸ್ಟಿಮೇಷನಲ್ಲಿ ಹೇಳಿದ್ದೀರಿ. ಬಟ್ 1900 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ 4 ತಿಂಗಳು 5 ತಿಂಗಳಾಯಿತು. ಬಟ್ ಇವತ್ತವರೆಗೂ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಅದನ್ನು ಒತ್ತಾಯ ಮಾಡಬೇಕು. ಇವತ್ತವರೆಗೂ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರದವರು. ಇವರು ಕಳಿಸಿದ್ದಾರೆ ಮೆಮೊರಾಂಡಮ್ ಕಳಿಸಿದ್ದಾರೆ. ಬಿ ಕೇರ್ಫುಲ್. ನಾನು ಈ ವೆನ್ ಅವರು ಅವ್ರ ಸ್ಥಾನದಲ್ಲಿ ನಿಂತು ಹೇಳುವಾಗ, ನಾನು ಈ ಸ್ಥಾನದಲ್ಲಿ ಇದ್ದು ಹೇಳುವಾಗ ಜವಾಬ್ದಾರಿಯಿಂದ ಹೇಳಬೇಕಲ್ಲ. ಇವರಿಗೆ ತಪ್ಪಾಭಿಪ್ರಾಯ ಮೂಡಿಸೋ ಪ್ರಯತ್ನ ಮಾಡಿದರೆ ಒಂದೇ ನಿಮಿಷ, ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕಡೆಯಿಂದನು ಕೂಡ ಬಹಳ ಜನ ಮಾತಾಡಬೇಕು ಅಂತೇಳಿ ಬೇರೆ ಬೇರೆ ವಿಷಯ ಇರಬಹುದು, ಬೇರೆ ಬೇರೆ ವಿಷಯ. ಒಟ್ಟಾರೆ ಈ ಸದನ ಇವತ್ತು ಕೊನೆ ದಿವಸ ಇರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ವಿಷಯ ಮಣ್ಣೆ ಮಾಡ್ಬೇಕನ್ನುವಂತ ಒತ್ತಡ ಇರ್ತದೆ. ಅದನ್ನ ಅವರು ಹೇಳಿದ್ದಾರೆ ಹೊರತಾಗಿ ಅಷ್ಟೇ. ನಿಮ್ಮ ಬಗ್ಗೆ ಯಾರು ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕಂಡಕ್ಟ್ ಆಗಲಿ, ನಿಮ್ಮ ಒಂದು ವ್ಯಕ್ತಿತ್ವ ಆಗಲಿ, ಆ ಚೇರ್ನಲ್ಲಿ ಕೂತು ತೆಗೆದುಕೊಂಡಂಥ ತೀರ್ಮಾನ ಬಗ್ಗೆ ಯಾರು ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ, ಅಲ್ಲ ಇದು ಎಲ್ಲವೂ ಆಗುತ್ತೆ. ಒಮ್ಮೊಮ್ಮೆ ಈ ಕಡೆ ಜಾಸ್ತಿ ಆದಾಗ ಆ ಕಡೆಯವ್ರು ಕೂಗ್ತಾರೆ, ಆ ಕಡೆ ಕೂಗ್ತಾರೆ, ಸಹಜವಾಗಿದೆ. ಇವತ್ತು ಕೃಷ್ಣ ಬೇಡವರಿಗೆ ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಒಂದು ನಿಮಿಷ ಅವ್ರು ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಸ್ವಲ್ಪ ಈ ಕಡೆನೇ ಕೊಟ್ಟರೆ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ. ನಮ್ಗೆ ಕೊಡೋದು ತಯಾರಿದ್ದೀನಿ ಸರ್, ಕೈ ಎತ್ತಬೇಕಲ್ಲ ಯಾರಾದರೂ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಕ್ರಿಕೆಟ್ ಅಲ್ಲಿ ಒಂದೇ ನಿಮಿಷ, ಒಂದ್ ಸೈಡ್ ಬ್ಯಾಟಿಂಗ್ ಆದ್ರೆ ಮ್ಯಾಚ್ ಮುಗಿಯೋದಿಲ್ಲ, ಎರಡು ಕಡೆ ಬ್ಯಾಟಿಂಗ್ ಆದಾಗಲೇ ಗೊತ್ತಾಗೋದು. ಅವ್ರಿಗೆ ಮಾತಾಡ್ಲಿಕ್ಕೆ ಸಮಯ ಕೊಡಬಾರ್ದು, ನಾ ಹೇಳುದು ಕೊಡ್ಬೇಕಾಗ್ತದೆ. ಯಾಕಂದ್ರೆ ಪಾಪ ನಮ್ಮ ಉತ್ತರ ಕರ್ನಾಟಕದ ಚರ್ಚೆ ಆಗ್ಬೇಕು, ಹೀಗೆಲ್ಲ ಒತ್ತಾಯ ಇದ್ದಾಗ ಇವತ್ತು ಇವತ್ತು ಬಗ್ಗೆ ಹೇಳ್ತೇನೆ. ಮುಖ್ಯಮಂತ್ರಿಗಳು ಬಹಳ ಸಮರ್ಥ ಹಣಕಾಸು ವಿಚಾರದಲ್ಲಿ, ಹಾಗಾಗಿ ಅವ್ರನ್ನ ಏನು ಹೇಳಬೇಕು ರಾಜಹಿತದಲ್ಲಿ ಅವ್ರು ಹೇಳ್ತಾರೆ. ಈಗ ನೀವು ಸ್ವಲ್ಪ ನಮ್ಮ JDS ಅವ್ರು ಮಾತಾಡ್ಲಿಕ್ಕೆ ಕೊಟ್ಟ ನಂತರ